ಅಮಾಯಕ ರೈತನಿಗೆ ಪಂಗನಾಮ ಹಾಕಿದ ಕಾಂಗ್ರೆಸ್ ಮುಖಂಡ ಪಿಎಸ್ಐ ಹುದ್ದೆ ಕೊಡಿಸ್ತೀನಿ ಅಂತ ಹೇಳಿ ಕೈ ಮುಖಂಡನಿಂದ ದೋಖಾ ಆಗಿದ ಸುಮಾರು 40 ಲಕ್ಷ ಹಣವನ್ನ ಪಡೆದು ಎಸ್ಕೇಪ್ ಆಗಿದ್ದಾರೆ ಕಾಂಗ್ರೆಸ್ ಮುಖಂಡ ಸೈಯದ್ ಜಾವಿದ್ ಬೆಳಗಾವಿ ಜಿಲ್ಲೆಯ ರೈತ ವಿಠಲ್ ಪಖಿರಪ್ಪನಿಗೆ ವಂಚನೆ ಮಾಡಿದಂತ ಆರೋಪಿ ವಿಠಲ್ ಪಖಿರಪ್ಪ ಅವರ ಪುತ್ರ ಸಚಿನ್ ಗೆ ಕೆಲಸ ಕೊಡಿಸೋದಾಗಿ ಭರವಸೆಯನ್ನ ನೀಡಲಾಗಿತ್ತು ಆದರೆ ಇಲ್ಲಿ ದೋಖಾ ಮಾಡಲಾಗಿದೆ ಅಮಾಯಕ ರೈತನಿಗೆ ಪಂಗನಾಮವನ್ನ ಕಾಂಗ್ರೆಸ್ನ ಮುಖಂಡ ಹಾಕಿದಾನೆ 40 ಲಕ್ಷ ಹಣ ಪಡೆದು ಎಸ್ಕೇಪ್ ಆಗಿದ್ದಾರೆ ಕಾಂಗ್ರೆಸ್ ಮುಖಂಡ ಸೈಯದ್ ಜಾವಿದ್ ಮೊದಲ ಪುತ್ರನಿಗೆ ಅಂದ್ರೆ ಪುತ್ರ ಸಚಿನ್ ಗೆ ಕಾನ್ಸ್ಟೇಬಲ್ ಹುದ್ದೆ ಕೊಡಿಸೋದಾಗಿ ಹೇಳಿ 6 ಲಕ್ಷ ರೂಪಾಯಿಯನ್ನ ಸೈಯದ್ ಪಡೆದಿರ್ತಾನೆ ಆನಂತರ ಪಿಎಸ್ಐ ಹುದ್ದೆ ಕೊಡಿಸುವ ಆಮಿಷ ತೋರಿ 34 ಲಕ್ಷ ಹಣವನ್ನ ಜಾವಿದ್ ಪೀಕಿದ್ದಾನೆ ಗೋವಾ ಹುಬ್ಬಳ್ಳಿ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬೆಂಗಳೂರು ಸೇರಿ ವಿವಿಧ ಸ್ಥಳಗಳಲ್ಲಿ ಹಣವನ್ನ ಈ ಸೈಯದ್ ಪಡೆದಿರ್ತಾರೆ ರೈತ ಪಕೀರಪ್ಪನಿಂದ ಹಂತ ಹಂತವಾಗಿ ಹಣವನ್ನ ವಂಚಕ ಕಾಂಗ್ರೆಸ್ ಮುಖಂಡ ಪೀಕಿರ್ತಾನೆ 6 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ 200 ಟನ್ ಕಬ್ಬನ್ನ ಮಾರಿ ಹಣವನ್ನ ಕೊಟ್ಟಿರ್ತಾರೆ ಒಟ್ಟು 39.5 ಲಕ್ಷ ಹಣವನ್ನ ನಗದು ರೂಪದಲ್ಲಿ ಹಾಗೆ 50,000 ವನ್ನ ಅಕೌಂಟ್ ಗೆ ಪಕೀರಪ್ಪ ಅವರು ಹಾಕಿರ್ತಾರೆ ಇದೀಗ ಎಲ್ಲಾ ಹಣವನ್ನ ಕೂಡ ಕಳೆದುಕೊಂಡಿದ್ದಾರೆ ಜೊತೆಗೆ ಪಿಎಸ್ಐ ಹುದ್ದೆ ಕೂಡ ಇಲ್ಲ ಎಲ್ಲಾ ಕಳೆದುಕೊಂಡು ವಿಠಲ್ ಪಕೀರಪ್ಪ ಕುಟುಂಬ ಈಗ ಕಂಗಾಲಾಗಿದೆ ಸುಮಾರು 40 ಲಕ್ಷ ರೂಪಾಯಿ ಮಹಾ ದೋಖ ಆಗಿದೆ ಕಾಂಗ್ರೆಸ್ ಮುಖಂಡ ಸೈಯದ್ ಜಾವೇದ್ ನಿಂದ ಆಗಿರುವಂತ ಮೋಸ ಇದು ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಕೂಡ ಸಿಕ್ಕಿದೆ ಇದರಲ್ಲಿ ಸೈಯದ್ ಜಾವೇದ್ ಹಾಗೆ ಬಿಎಮ್ಮನಗೌಡ ವಿಠಲ್ ಇವರು ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ಬನ್ನಿ ಕೇಳೋಣ ನಮಸ್ತೆ ಒಂದನೇ ತಾರೀಕು ಬಂದಿದೆ ಸರ್ ಇದಕ್ಕೆ ಹೊಸ ವರ್ಷಕ್ಕೆ ಮೆಸೇಜ್ ಮಾಡಿದ್ದೆ ನಿಮ್ಗೆ ನೀವು ಫೋನ್ ಸ್ವಿಚ್ ಆಫ್ ಇತ್ತು ಕಾಂಟ್ಯಾಕ್ಟ್ ಮಾಡಕ್ಕಾಗಿಲ್ಲ ಆಯ್ತು ಬಿಡಿ ನಾನು ಜಾಸ್ತಿ ಮಾತಾಡೋದು ನಾಳೆ ರಾತ್ರಿವರೆಗೆಲ್ಲ ಮಾತಾಡ್ತೀನಿ ಬಿಡ್ರಿ ನಾನು ಸರ್ ಇದನ್ನ ಮಂತ್ ಮೇಲೆ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀನಿ ಬೇಗ ಕೊಟ್ಬಿಡಿ ಸರ್ ಈ ಮಂತ್ ಕೊಡ್ತೀನಿ ಪ್ಲೀಸ್ ಸರ್ ದಯವಿಟ್ಟು ಇನ್ನಲ್ಲಿ ವಂಚನೆಗೊಳಗಾಗಿರುವಂತ ರೈತ ಕೂಡ ಮಾತನಾಡಿದ್ದಾರೆ ಅವ್ರೇನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಅಂದ್ರ ನಾನು 3 ಹುಡುಗರು ಅದಾವ ಅಂತಂದ್ರಿ ಸಾಲಿಗೆ ಹೊಕ್ಕಾರೋ ಇಲ್ಲ ಅಂದ ಹೊಕ್ಕಾವ್ ಮೇಡಮ್ ಹೊಕ್ಕಾವ್ರಿ ಅಂತನ್ನಿ ಯಾವ್ರ ಜವಾಬ್ ಹಚ್ಚಿದೆಯಾ ಇಲ್ಲ ಅಂದ ಇನ್ನ ಯಾವ ಹಚ್ಚಲ್ಲ ಸರ ಪೊಲೀಸ್ ಇದಕ್ಕೆ ಅರ್ಜಿ ಹಾಕ್ಯಾರ ಅಂತ ನಾ ಏನು ಮೇಡಮ್ ಅಂದ್ಕೊಳ್ಳೇನ ಹಂಗಾರೆ ಪೊಲೀಸ್ ಮಾಡೂ ಎಕ್ಸಾಮ್ ಇದನ್ನ ಅಪ್ಲಿಕೇಶನ್ ಹಾಕ್ಯಾನ ಏನೋ ಅಂದ್ರಿ ಮೇಡಮ್ ಹಾಕಿರ್ಬೇಕ್ರಿ ಅಂತ ನಮ್ಮ ಹುಡುಗನ ಕಚ್ಕೇನ್ರಿ ಹಾಕಿನ ಅಂತ ಅಂದ್ರೆ ಹಾಕಿದ ಅಂದ್ಕೊಳ್ಳೇನ ಹಂಗಾರೆ ಇಷ್ಟಿಷ್ಟ 6 ಲಕ್ಷ ರೂಪಾಯಿ ಹಾಕತಿ ಮಾಡಿ ಕೊಡ್ತೀನಿ ನಾನು ಯಾವ ಎಕ್ಸಾಮು ಬೇಡ ಏನು ಬೇಡ ಅಂತ ಅಂದ್ರೆ ನಾನು ಬ್ಯಾಡ ಬಿಡ್ರಿ ಸರ್ ಎಕ್ಸಾಮ್ ಇಲ್ಲದೆ ಎಕ್ಸಾಮ್ ಬರ್ದವ್ರ ಆಗೋದಿಲ್ಲ ಎಕ್ಸಾಮ್ ಇಲ್ಲದೆ ಹೆಂಗೆ ಇಲ್ಲ ನಮ್ಮ ಕೈಯಾಗಿ ಎಲ್ಲರೂ ಹೋದಾರು ನಿನಗೆ ಗೊತ್ತಾಗೋದಿಲ್ಲ ಅಂತ ಅಂದ್ರೆ ಮೇಡಮ್ ಇಲ್ಲ ಅವ್ರ ಕಾಗದಪತ್ರ ಕೊಡಂದ ಫೋಟೋನ ಅವನ್ನ ಅಷ್ಟನ್ನು ಕೊಟ್ಟಿನಿ ಮೇಡಮ್ ಕೊಟ್ಟು ಒಂದು 3 ಲಕ್ಷ ರೂಪಾಯಿ ಮೊದಲು ಕೊಟ್ಟಿನಿ ಮೇಡಮ್ ಆಮ್ಯಾಗ 3 ಲಕ್ಷ ಕೊಟ್ಟಿನಿ ಮೇಡಮ್
3 ಲಕ್ಷ ಕೋಟಿ ಕೊಲ್ಲೇನ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸಿಂದ ಮಾಡಿ ಹೋಗಿತ್ತು ಶಿವಲ್ದಾಗ ಅಂತಂದ್ರೆ ಆಯ್ತು ಸರ ನಿಮ್ಮ ಕೈ ಮಿತ್ನ ಮಾಡ್ರಿ ಮತ್ತೆ ಮನ್ಯಾಗ ಬೇಸೋದೆಲ್ಲ ಹಾಕತ್ರಿ ಮನ್ಯಾಗ ಹೇಳಲ್ರಿ ಅಂತ ನಾನು ಮೇಡಮ್ ಅವ್ರಿಗೆ ಹಂಗಾರೆ ಪಿ ಎಸ್ ಐದ ಮಾಡಿ ಹೋಗಿತ್ತು ನಾನು ಯಾರ್ದು ಮುಂದೆ ಮುಗಿನ ಉಸಲು ಬಿಡಬೇಡ ನೀನು ಅಂತಂದ್ರೆ ಇಲ್ಲ ಸರ ಅಷ್ಟು ಹಾಕಿಲ್ಲ ಅಂತಾನೆ ಅಂದ್ಕೂಲೇನ ಒಂದು 30 ಲಕ್ಷ ರೆಡಿ ಮಾಡ್ಕೊ ಅಂತಂದ ಅಷ್ಟು ಆಗಲ್ದು ಸರ ಮಾಡಿದ ಕೂಲೇನ ಎಲ್ಲ ತಿಳಿದು ಬೇಡ ಬೇಡ ಇನ್ನೊಂದು 5 ಲಕ್ಷ ರೂಪಾಯಿ ಕೊಡು ಹೆಂಗಾರು ಗುದ್ದಾಡ ಅಂತಂದ್ರೆ ಅದು ಮತ್ತೊಂದು 20 ಗಂಟೆ ಹೊಲ ಇತ್ತು ಮೇಡಮ್ ಅವ್ರು ಸರ್ ನಾವು ಕೂಡಿ ಬೇರೆದವ್ರಿಗೆ ಹಾಕಿವ್ರಿ ಅದನ್ನ ಹಾಕಿ 30 ಲಕ್ಷ ರೂಪಾಯಿ ಸನಿ ಕೊಟ್ಟಿವಿ ಎಷ್ಟು ಜನ ನಿನಗೆ ಮಕ್ಕಳು ಅಂದ್ರೆ ನಾನು 3 ಹುಡುಗರು ರೈತ ವಂಚನೆಗೊಳಗಾಗಿರುವಂತಹ ರೈತ ಹೇಳ್ತಾ ಇರುವಂತಹ ಮಾತನ್ನ ಕೂಡ ಗಮನಿಸ್ತಾ ಇದೀವಿ ಇಲ್ಲಿ ಯಾವ ರೀತಿ ಮೋಸ ಹೋಗಿದ್ದಾರೆ ಅನ್ನೋದನ್ನ ಕೂಡ ಗಮನಿಸಬೇಕು ಪಿ ಎಸ್ ಐ ಹಗರಣ ಎಷ್ಟು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಈ ಸುದ್ದಿ ಆಗಿತ್ತು ಅನ್ನೋದನ್ನ ಕೂಡ ಪವರ್ ಟಿವಿ ಬಿತ್ತರ ಮಾಡಿತ್ತು ಈಗ ಈ ಪಿ ಎಸ್ ಐ ಹುದ್ದೆ ಕೊಡಿಸ್ತೀನಿ ಅಂತ ಹೇಳಿ ಸುಮಾರು 40 ಲಕ್ಷ ರೂಪಾಯಿ ಹಣವನ್ನ ಪಂಗನಾಮ ಹಾಕಿದ್ದಾರೆ ಕಾಂಗ್ರೆಸ್ ಮುಖಂಡ ಇಲ್ಲಿ ಮೋಸಕ್ಕೆ ಒಳಗಾಗುವವರು ಕೂಡ ಗಮನಿಸಬೇಕಾಗಿದೆ ಅವರು ರೈತರು ಹೇಳ್ತಾ ಇದ್ರು ಎಕ್ಸಾಮ್ ಬರೆಯದನೆ ಪಿ ಎಸ್ ಐ ಹುದ್ದೆಯನ್ನ ಕೊಡಿಸ್ತೀನಿ ಅಂತ ಇದರ ಬಗ್ಗೆ ಮತ್ತಷ್ಟು ಜಾಗೃತಿಯನ್ನ ವಹಿಸಬೇಕಾಗುತ್ತೆ ಆದ್ರೆ ಈಗ 40 ಲಕ್ಷವನ್ನ ಕಳೆದುಕೊಂಡಿದ್ದಾರೆ ಪಕೀರಪ್ಪ ವಿಠಲ್ ಪಕೀರಪ್ಪ ಅವರ ಈ ಕುಟುಂಬ ಯಾವ ರೀತಿ ಇವರಿಗೆ ಸಹಾಯ ಮಾಡೋದು ಅಥವಾ ನ್ಯಾಯ ಕೊಡಿಸೋದು ಅದು ಯಾವುದು ಕೂಡ ಗೊತ್ತಿಲ್ಲ ಸದ್ಯಕ್ಕಂತೂ 40 ಲಕ್ಷ ರೂಪಾಯಿ ಹಣವನ್ನ ಕಳೆದುಕೊಂಡಿದ್ದಾರೆ ಈಗ ನಮ್ಮ ಜೊತೆ ಮಾತನಾಡುವಕ್ಕೆ ಭೀಮನಗೌಡ ಇದ್ದಾರೆ ಸಚಿನ್ ವಿಠಲ್ ಅವರ ಸ್ನೇಹಿತ ಸರ್ ನಮಸ್ತೆ ಧ್ವನಿ ಕೇಳಿಸ್ತಾ ಇದೆಯಾ 30 ಕೋಟಿ ರೂಪಾಯಿ ಏನೇನಿದೆ ಸರ್ 30 ಹಲೋ ಭೀಮನಗೌಡ ಅವರೇ ಧ್ವನಿ ಕೇಳಿಸ್ತಾ ಇದೆಯಾ ನಮಸ್ತೆ ಮೇಡಮ್ ನಮಸ್ತೆ ಈಗ ಸುಮಾರು 40 ಲಕ್ಷ ರೂಪಾಯಿ ದೋಖ ಆಗಿದೆ ನೀವು ಮೋಸ ಹೋಗ್ತಾ ಇದ್ದೀರಿ ಅಂತ ನಿಮಗೆ ಗೊತ್ತಾಗಿರಲಿಲ್ವಾ ಹೇಗೆ ನಡೆಯುತ್ತೆ ಇದು ಈ ಹಣದ ವ್ಯವಹಾರ ಎಲ್ಲ ಹಾ ಮೇಡಮ್ ಇದು ಅವರು ನಮಗೆ ಹೇಳಿದ್ರು ಮೇಡಮ್ ಮೊದಲು ನಮಗೆ ಏನು ಹೇಳಿರಲಿಲ್ಲ ಆಮೇಲೆ ಅವರು ವಿಠಲ್ ಅವರು ಕೊಟ್ಟಾಗ ನಮಗೆ ಗೊತ್ತಾಗಿರೋದು ಮೇಡಮ್ ಆಮೇಲೆ ನಮಗೆ ವಿಷಯ ಅವರು ಏನಂತ ಅಪ್ರೋಚ್ ಮಾಡಿದ್ರಂತೆ ಮೇಡಮ್ ಅವರು ಈಗ ನಂಗೆ ಗೊತ್ತಾಗಿದ್ದ ವಿಷಯ ಅದು ಅವರು ಮೊದಲು ಅವ್ರ ಮನೆಯಲ್ಲಿ ಹೇಳದೆ ಕೊಟ್ರು ಅಂದ್ರೆ ಈ ತರ ಕೊಟ್ಟಿದೀನಿ ಅಂತ ನಮ್ಗೆ ಇವಾಗ್ಲೇ ಗೊತ್ತಾಗಿಲ್ಲ ಮೇಡಮ್ ಅವರು ಮೊದಲು ಕೊಟ್ಟ ಯಾರಿಗೆ ಹೇಳದೆ ಕೊಟ್ಟಿದ್ ಬಿಟ್ಟಿದಾರೆ ಅವರು ಮನೆಯಲ್ಲಿ ಹೇಳಿದ್ರೆ ಇದನ್ ಮಾಡ್ತಾರೆ ಅಂತ ಬೈತಾರೆ ಅಂತ ಅವರು ಕೊಟ್ಟಿರೋದು ಅಂದ್ರೆ ನಿಮಗೆ ಗೊತ್ತಿಲ್ಲ ಕೊಟ್ಟಿದ್ದು ಅಂದ್ರೆ ಮನೆಯವರಿಗೂ ಕೂಡ ಗೊತ್ತಿಲ್ಲ ಹಾಗೆ ಕೊಟ್ಟಿದಾರಾ ಮನೆಯವರು ಗೊತ್ತಿಲ್ಲ ಮನೆಯಲ್ಲಿ ಕೊಟ್ಟಿ ಅಂದ್ರೆ ಮಗನಿಗೆ ಹೇಳಿದ್ರೆ ಇಲ್ಲಿ ಕೊಡಲ್ಲ ಕೊಡಿಸಲ್ಲ ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಸ್ವತಃ ಕೊಟ್ಟಿದ್ದಾರೆ ಮೇಡಮ್ ಅವ್ರಿಗೆ ಮೀಟ್ ಆಗಿ ಸೈಯದ್ ಅವ್ರಿಗೆ ಓಕೆ ಅಂದ್ರೆ ಇದು ಸೈಯದ್ ಅವರೇ ಅಪ್ರೋಚ್ ಮಾಡಿದ್ದ ಅಥವಾ ಫಕೀರಪ್ಪ ಅವರ ಕುಟುಂಬನೇ ಹೋಗಿ ಸೈಯದ್ ಅವರೇ ಅಂದ್ರೆ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಬಂದಿದ್ರು ಅಂತ ಅವರು ಒಂದ್ಸಲ ಯಾವ್ದೋ ಫಂಕ್ಷನ್ ಅಲ್ಲಿ ಮೀಟ್ ಆಗಿ ಅಲ್ಲಿ ಪರಿಚಯ ಆಗಿ ಆಮೇಲೆ ಈ ತರ ನಾವು ಜಾಬ್ ಮಾಡಿಸ್ತೀವಿ ಇದ್ರೆ ಹೇಗೆ ಅಂತ ಹೇಳಿದ್ರ ಅವಾಗ ಅವರು ಇಲ್ಲ ನಮ್ ಮಗಂದೇ ಇದೆ ನೋಡಿ ಸರ್ ಅಂದಾಗ ಮೋಸ ಹೋಗಿದ್ದಾರೆ ಅಷ್ಟೇ ಅಂದ್ರೆ ಸ್ವಲ್ಪ ಈಗ ಸ್ವಲ್ಪ ಅಮೌಂಟ್ ಕೊಡಿ ಆ ನಂತರ ಆದ್ನಂತರ ಇನ್ನು ಸ್ವಲ್ಪ ಕೊಡು ಅಂತ ಹೇಳಿ ಆಮೇಲೆ ಅಮೌಂಟ್ ಇಸ್ಕೊಂಡು ಈ ತರ ಮಾಡಿದಾರೆ ಅಂದ್ರೆ ಇದು ಎಷ್ಟು ಸಮಯದಿಂದ ನಡೆದಿದೆ ಈ 40 ಲಕ್ಷ ರೂಪಾಯಿ ಕೊಡೋ ತನಕ ಅವ್ರಿಗೆ 2016 ಪರಿಚಯ ಅಂತೆ ಮೇಡಮ್ ಅವರು ಓಕೆ ಅವಾಗಿಂದ ಅದು ಸ್ನೇಹ ಆಗಿ ಹಂಗೆ ಅವ್ರಿಗೆ ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಮಾಡಿದ್ದಾರೆ ಅದು ನಮ್ಗೆ ವಿಷಯ ಗೊತ್ತಿರ್ಲಿಲ್ಲ ಬಟ್ ಮೂವ್ ಆಗಿ ಅದು ಇದು ಜಾಬ್ ಮಾಡಿಸ್ತೀನಿ ಅಂತ ಹೇಳಿದಾರೆ ಒಂದಿನ ಅವರು ಆಮೇಲೆ ಗೋವಾ ಮತ್ತೆ ಬಾಗಲಕೋಟೆಯಲ್ಲಿ ಮೀಟ್ ಆಗಿ ಅಮೌಂಟ್ ಇಸ್ಕೊಂಡಿದ್ದಾರೆ ಅಂದ್ರೆ 2016 ಇಲ್ಲಿ ತನಕ ಗೊತ್ತಾಗಿಲ್ಲ ಅದ್ರ ಮಧ್ಯದಲ್ಲಿ ಈ ಪಿ ಎಸ್ ಐ ಹಗರಣ ಸುದ್ದಿ ಕೂಡ ಹೊರಗ್ ಬಂತು ಅವಾಗ್ಲೂ ಕೂಡ ಅವರಿಗೆ ಡೌಟ್ ಬಂದಿರ್ಲಿಲ್ವಾ ಇಲ್ಲ ಇಲ್ಲ ಪಿ ಎಸ್ ಐ ಹಗರಣಕ್ಕಿಂತ ಮುಂಚೆನೆ ಅವರು ಕೊಟ್ಟಿರೋದು ಮೇಡಮ್ ಅವಾಗ್ಲೇ ಕೊಟ್ಟಿರೋದು ಅವರು ಹಂತ ಹಂತವಾಗಿ 40 ಲಕ್ಷ ಕೊಟ್ಟಿದ್ದಾರೆ ಮೇಡಮ್ ಅಂದ್ರೆ ಒಂದೇ ಸಾರಿ ಕೊಟ್ಟಿಲ್ಲ ಹಂತ ಹಂತವಾಗಿ ಅವರು ಹಂಗೆ ಆಸೆ ಒಟ್ಟಿ ಈಗ ಬರತ್ತೆ ಲಿಸ್ಟ್ ಆಗ ಬರತ್ತೆ ಅಂತ ಹೇಳ್ಬಿಟ್ಟು ಹಂತ ಹಂತವಾಗಿ ಅಮೌಂಟ್ ಅವ್ರ ಕಡೆಯಿಂದ ಕಲೆಕ್ಟ್ ಮಾಡಿದ್ದಾರೆ ಈಗ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದಾರಾ ಏನ್ ಹೇಳ್ತಿದಾರ ಅವರು ಫೋನ್ ಸಂಪರ್ಕಕ್ಕಾದ್ರೂ ಸಿಕ್ಕಿದಾರ ಎಲ್ಲಿದಾರೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿಲ್ಲ ಮೇಡಮ್ ಅವರು ಜನವರಿಯಲ್ಲಿ ಅವ್ರಿಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರಂತೆ ಜನವರಿಯಿಂದ ಮತ್ತೆ ಫೆಬ್ರವರಿ ಅಂತ ಹೇಳಿದ್ದಾರೆ ಫೆಬ್ರವರಿಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಅಮೌಂಟ್ ಕೊಡ್ತೀನಿ ಅಂತ ರಿಟರ್ನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಅವರು ರಿಟರ್ನ್ ಮಾಡ್ತೀನಿ ಅಂತ ಹೇಳಿದಾರ ಜಾವೇದ್ ಅವರು ರಿಟರ್ನ್ ಮಾಡಿದೆ ಅಂತ ಹೇಳಿದ್ರು ಬಟ್ ಫೋನ್ ಸ್ವಿಚ್ ಆಫ್ ಮಾಡ್ಕೊ ಹೇಳ್ತಾರೆ ಮತ್ತೆ ಈಗ 2 ವರ್ಷದಿಂದ ಕೊಡ್ತೀನಿ ಅಂತ ಹೇಳ್ತಾರೆ ಮತ್ತೆ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ ಮೇಡಮ್
ಕೊಡೋದೇ ಇಲ್ಲ. ಅವರು ಅದಕ್ಕೆ ಅವ್ರಿಗೆ ಈಗ ಅವರು ಸಾಲ ಎಲ್ಲ ಮಾಡ್ಕೊಂಡು ಕೊಟ್ಟಿದ್ರಲ್ಲ, ಅದಕ್ಕೆ ಅದೇ ಕಾರಣಕ್ಕೆ ಅವ್ರಿಗೆ ಸಾಲ ಕೊಟ್ಟು ಅವ್ರ ಮನೆ ಬಂದ್ ಕೊಟ್ಟಾಗ ಫೋರ್ಸೇಬಲ್ ಆಗಿ ಈಗ ಅವರು ನಿಮ್ಮ ಸಹಾಯಕ್ಕೆ ಬಂದಿದ್ರು. ಓಕೆ, ಈಗ ಕಂಪ್ಲೇಂಟ್ ಏನಾದ್ರೂ ಮಾಡಿದಾರಾ ಬಕೀರಪ್ಪ ಅವರ ಕುಟುಂಬಸ್ಥರ ಏನಾದ್ರೂ ಕಂಪ್ಲೇಂಟ್ ಮಾಡಿದಾರ? ಇದು ಯಾವ ತರ ಮಾಡಿಲ್ಲ ಮೇಡಮ್, ಮುಂದೆ ಮಾಡಬೇಕು ಅಂತ ಅನ್ಕೊಂಡಿದಾರೆ, ಈಗ ಯಾವ ತರ ಕಂಪ್ಲೇಂಟ್ ಮಾಡಿಲ್ಲ. ಬಟ್ ಈಗ ನಾವು ಇವ್ರಿಗೆ ಪಾವರ್ಟಿ ಒಂದು ನಿಮ್ಮ ಕಡೆಯಿಂದ ಸಹಾಯ ಬೇಕಂತ ಅವ್ರು ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಒಂದು ಗಮನಿಸಬೇಕು, ಈ ರೀತಿ ಅಮಾಯಕರನ್ನ ಯಾವ ರೀತಿ ಯೂಸ್ ಮಾಡ್ಕೋತಿದ್ದಾರೆ ಅನ್ನೋದು ಒಂದು, ಜೊತೆಗೆ ಕುಟುಂಬದವರಿಗೆ ಹೇಳದೆ ಮೋಸ ಹೋಗಿದ್ದಾರೆ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಕಳ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರೋ ಪ್ರಕಾರ ಈ ಒಂದೇ ಕುಟುಂಬನ ಅಥವಾ ಬೇರೆ ಎಲ್ರಿಗೂ ಕೂಡ ಇದೇ ರೀತಿ ಮಾಡಿದಾರಾ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿಲ್ಲ? ಆಗಿದೆ ಮೇಡಮ್, ಬೇರೆಯವ್ರಿಗೆ ಆಗಿದೆ ಅಂತ ಹೇಳ್ತಿದ್ರು, ಬಟ್ ಅದು ನಮ್ಗೆ ಕನ್ಫರ್ಮ್ ಇಲ್ಲ ಮೇಡಮ್. ಬಟ್ ಬೇರೆಯವ್ರಿಗೆ ಆಗಿದೆ ಮೇಡಮ್, ಮನ್ಸಿನ ಆಗಿರ್ಬೋದು. ಬಟ್ ಇದು ಮಾತ್ರ ಕನ್ಫರ್ಮ್ ಮೇಡಮ್, ಇವ್ರ ಕಡೆಯಿಂದ 4 ಲಕ್ಷ ಲೋಟ ಮಾಡಿದ್ದಾರೆ. ಓಕೆ, ಧನ್ಯವಾದ ನಮ್ ಜೊತೆ ಮಾತನಾಡಿದಕ್ಕಾಗಿ. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಅಣಬೆ ಬೆಳೆತಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.